ಕಂಗ್ರಾಚುಲೇಷನ್ ಮಿಸ್ಟರ್ ನಾಯ್ಕ್, ನೀವು ಬಾಂಬೆನಲ್ಲಿ ಒಳ್ಳೆ ಹೆಸರು ಮಾಡಿದ್ದೀರಾ, ಅದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಇಲ್ಲಿ ಬಂದು ಬರೀ ಪಾರ್ಟಿ ಕೊಟ್ಟರೆ ಸಾಲದು, ಒಳ್ಳೆ ಸಿಂಗರ್ನ ಹಿಡಿಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ಆರ್ ರೈಟ್ ಮಿಸ್ಟರ್ ರಾವ್. ಅದಕ್ಕೆ ನಮ್ಮ ಲೋಕಲ್ ಮ್ಯಾನೇಜರ್ ಹೇಳಿ ಇಲ್ಲಿರೋ ಎಲ್ಲ ಸಿಂಗರ್ಸ್ನು ಇನ್ವೈಟ್ ಮಾಡೋದಕ್ಕೆ ಹೇಳಿದ್ದೀನಿ. ದಟ್ಸ್ ಗುಡ್ ಮಿಸ್ಟರ್ ನಾಯ್ಕ್. ಆದರೆ ಹೇಗಾದರೂ ಮಾಡಿ ಆನಂದನ ಕರೆಸಿ ನಿಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಹಿ ಈಸ್ ದ ನಂಬರ್ ಒನ್ ಸಿಂಗರ್. ಹೌದು ಸರ್, ನಾನು ಅವ್ರ ಬಗ್ಗೆ ತುಂಬಾ ಕೇಳಿದ್ದೀನಿ. ವಿನೋದ್, ಮಿಸ್ಟರ್ ಆನಂದ್ ಅವ್ರನ್ನ ಇನ್ವೈಟ್ ಮಾಡಿದೀನಿ ಸರ್. ಹಿ ಈಸ್ ಎಕ್ಸ್ಪೆಕ್ಟೆಡ್ ಎನಿ ಮೊಮೆಂಟ್. ನೋ 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 ಮೋರ್ ಪ್ಲೀಸ್ ಸರ್. ಆನಂದ್ ಬಂದ್ರು. ನೋಡಿದ್ರ ಮಿಸ್ಟರ್ ನಾಯ್ಕ್, ಇಂಡಸ್ಟ್ರಿ ಸರ್ಕಲ್ ನಲ್ಲೇ ಆನಂದ್ಗೆ ಎಷ್ಟೊಂದು ಕ್ರೇಜ್ ಇದೆ ಅಂತ, ಇನ್ನು ಕಾಮನ್ ಪಬ್ಲಿಕ್ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ಬೋದು ಅಂತ ಗೊತ್ತಾಯ್ತಲ್ಲ. ನೋಡಿ, ಆ ಜೊತೆನಲ್ಲಿ ಇದ್ದಾಳಲ್ಲ ಆ ಹುಡುಗಿ, ಅವಳೆ ಆನಂದನ್ ಮದುವೆ ಆಗೋಳು ಮುಂದೆ. ಈಗ ಸದ್ಯಕ್ಕೆ ಆನಂದನ್ ಡೇಟ್ಸು ಪ್ರೋಗ್ರಾಮು ಎಲ್ಲ ಅವಳೇ ನೋಡ್ಕೊತಾ ಇರೋದು. ಫಸ್ಟ್ ಯು ಟ್ರೈ ಟು ಹ್ಯಾಪನ್, ದೆನ್ ಆಟೋಮೆಟಿಕ್ಲಿ ಹಿ ವಿಲ್ ಫಾಲೋ ಯು. ಆಮೇಲೆ ವೆಲ್ಕಮ್ ಸರ್. ಇವ್ರು ಮಿಸ್ಟರ್ ನಾಯ್ಕ್, ನಮ್ಮ ಬಾಂಬೆ ಕಂಪ್ನಿ ಮ್ಯಾನೇಜರ್. ಮಿಸ್ಟರ್ ಆನಂದ್, ದ ಗ್ರೇಟ್ ಸಿಂಗರ್. ಸರ್, ವೆರಿ ನೈಸ್ ಟು ಮೀಟ್ ಯು ಸರ್. ನಿಮ್ಮ ಹಾಡುಗಳು ನಾನು ತುಂಬಾ ಕೇಳಿದ್ದೀನಿ, ಬಹಳ ಚೆನ್ನಾಗಿ ಹಾಡ್ತೀರಾ. ರಿಯಲಿ ಐ ಆಮ್ ಯುವರ್ ಫ್ಯಾನ್ ಸರ್. ಥ್ಯಾಂಕ್ ಯು ಸರ್. ಬನ್ನಿ ಪ್ಲೀಸ್, ಜಾಯಿನ್ ದ ಪಾರ್ಟಿ. ಮಿಸ್ಟರ್ ಆನಂದ್, ಏನ್ ತಗೋತೀರಾ? ಸ್ಕಾಚ್, ವಿಸ್ಕಿ? ಇಲ್ಲ ಸರ್, ನನ್ಗೆ ಅಭ್ಯಾಸ ಇಲ್ಲ. ಓಹೋ, ಕಮಾನ್ ಸರ್. ನಿಮ್ಮಂತ ಗ್ರೇಟ್ ಸಿಂಗರ್ಗಳಿಗೆ ಈ ಹ್ಯಾಬಿಟ್ ಎಲ್ಲ ಇಲ್ಲ ಅಂತಂದ್ರೆ ಪ್ರೆಸೆಂಟ್ ಹೈ ಸೊಸೈಟಿನಲ್ಲಿ ಮಿಂಗಲ್ ಆಗೋದು ಬಹಳ ಕಷ್ಟ ಆಗುತ್ತೆ. ಪರವಾಗಿಲ್ಲ, ತಗೊಳ್ಳಿ ಆನಂದ್. ಅವರಷ್ಟೇ ಹೇಳ್ತಿದ್ದಾರೆ, ಬೇಡ ಅಂದ್ರೆ ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ಜ್ಯೂಸ್, ಕೂಲ್ ಡ್ರಿಂಕ್ಸ್. ಜ್ಯೂಸ್ ಕುಡಿ. ಎಲ್ಲರೂ ಕೈಯಾಗೆ ಗಾಜನ್ ಗಾಳ ಸಿಡ್ಕೊಂಡು ಚಾಪ್ ಚಪ್ಪರ್ಸ್ಕೊಂಡು ಕುಡಿತಾವ್ರಲ್ಲ, ಏನದು? ಅವಾದು ನಮ್ಮೂರಲ್ಲಿ ಸೇಂದಿ ಇಲ್ವಾ, ಅದೇ ತರ ಇದು ಬ್ರಿಟಿಷರ ಸೇಂದಿ. ಕಲರ್ ಆಗಿದೆ, ಕುಡಿತಾವ್ರೆ. ನಿನಗೆ ತಂದ್ಕೊಡ್ಲಾ? ಹೋಗ್ತಾ ತಟ್ಟಿರೋ ತಿಪ್ಪೆಲ್ಲಿ ಹೋಗ್ಬಿಡ್ಬೇಕು. ತಿಪ್ಪೆ ನನ್ನ ಮಗನೇ. ಮಜ್ಜಿಗೆ ಏನಾರು ತಂದ್ಕೊಡ್ಲಾ ಅಂದೆ? ಮಜ್ಜಿಗೆ ಬೇಡ ಕಣೆ, ಇಲ್ಲಿ ನೆರವಸಿ ರಾಗಿ ಅಂಬ್ಲಿ ಇದ್ರೆ. ರಾಗಿ ಅಂಬ್ಲಿನ ಹಾಡ ಬೇಡ, ಹೋಗ್ಲಿ. ಇದು ನಮ್ ತಿಪ್ಪೂರ್ದು ಕ್ಯಾಂಗಲ್ ಇರೋದ್ರೆ ನೋಡಪ್ಪ. ಅಯ್ಯೋ ಅವ, ಅದೆಲ್ಲ ಇಲ್ಲೆಲ್ಲವ ಸಿಗುತ್ತೆ. ಏ ನಂಗೆ ಹಳ್ಳಿದ ಬೇಕು, ಹೋಗಪ್ಪ. ನಮ್ಗೆ ಇದೆಲ್ಲ ಸೇರಾಕಿಲ್ಲ, ಸೇರೋಗಿಲ್ಲ. ರಾಗಿ ಅಂಬ್ಲಿ ಎಲ್ಲ ನೋಡ್ಕೋದು. ಒಂದ್ ನಿಮಿಷ, ನೀವು ಬೇರೆ ತಗೊಳ್ಳಿ. ಥ್ಯಾಂಕ್ ಯು. ಇಲ್ಲ ಪುಟ್ಸನೆ, ಕುಡಿಬೇಡ ಕಣಪ್ಪ ಅದನ್ನ. ನೀನು ಗೊತ್ತಾಯಿಲಿ, ಇದನ್ನ ಕುಡಿಬಾರ್ದು ಕಣಪ್ಪ, ನಿಂಗೆ ನೆಗಡಿ ಆಯ್ತದೆ. ಎಣ್ಣೀರ್ಗೆ ಹೇಳಿದೀನಿ, ಎಣ್ಣೀರ್ ಕುಡಿಯುವಂತೆ. ಇದನ್ನ ಕುಡಿಬಾರ್ದು, ಗಂಟ್ಲು ಕಟ್ಕತ್ತದೆ. ಕಾಕ್ಟೇಲ್ ಪಾರ್ಟಿಗೆ ಬಂದು ಎಳ್ನೀರ್ ಕುಡಿತಾರಂತೆ. ಅಬ್ಸಲ್ಯೂಟ್ಲಿ ನಾನ್ ಸೆನ್ಸ್. ಸದ್ಯ ಫೀಡಿಂಗ್ ಬಾಟಲ್ ತಂದು ಹಾಲು ಕುಡಿ ಅಂತ ಹೇಳಿಲ್ವಲ್ಲ, ಸ್ಟೂಪಿಡ್. ಹಳ್ಳಿ ಗುಗ್ಗುಗಳನ್ನ ಹೈ ಲೆವೆಲ್ ಪಾರ್ಟಿ ಕರ್ಕೊಂಡ್ ಬಂದ್ರೆ ಹೀಗೆ ಆಗೋದು. ಪಾರ್ಟಿ ಕಲ್ಚರೇ ಗೊತ್ತಿಲ್ಲ. ಪಾರ್ಟಿ ಕಲ್ಚರ್ ಅಂದ್ರೆ ಏನಂತ ಗೊತ್ತಿರಬೇಕು. ಸೂಪರ್ ಸ್ಟಾರ್ ಅಂತ ಬಿಲ್ಡಪ್ ಕೊಡ್ತಿರೋ ಇವನಿಗೆ ಏನಂತ ಗೊತ್ತಿಲ್ಲ. ಪಾಪ ಆ ಹಳ್ಳಿ ಹೆಂಗಸಿಗೆ ಹೇಗೆ ಗೊತ್ತಾಗಬೇಕು ಕಲ್ಚರ್, ಬಿಹೇವಿಯರ್, ಮ್ಯಾನರ್ಸ್, ನಮ್ ಪ್ರೆಸ್ಟೀಜ್ ಏನಂತ? ಸ್ಟಾಪ್ ಇಟ್ ಐಸೆ. ಕಲ್ಚರ್, ಬಿಹೇವಿಯರ್, ಮ್ಯಾನರ್ಸ್ ಇದ್ರ ಬಗ್ಗೆ ಮಾತಾಡ್ತಿರೋ ನಿಮ್ಗೆ ಮ್ಯಾನರ್ಸ್ ಇದೆಯೇನ್ರಿ? ನಿಮ್ ಬಿಹೇವಿಯರ್ ಸರಿಯಾಗಿದೆಯೇನ್ರಿ? ಗಂಡ, ಹೆಂಡತಿ, ಮಕ್ಕಳು ಅನ್ನೋ ಭೇದ ಭಾವ ಇದೆ. ಎಲ್ರೂ ಒಟ್ಟಿಗೆ ಸೇರ್ಕೊಂಡು ಕುಡಿಯೋದು ಒಂದು ಕಲ್ಚರ? ಯಾವ ಕಲ್ಮಶಾನು ಇಲ್ಲದೆ ಇನ್ನೋಸೆಂಟ್ ಆಗಿ ಮಾತಾಡಿದ ನಮ್ ತಾಯಿ ನಿಮ್ ದೃಷ್ಟಿಲಿ ಕಲ್ಚರ್ ಇಲ್ದೇ ಇರೋಳು ಅಂತೀರಾ? ವಯಸ್ಸಾದವರು ಹಿರಿಯರು ಅನ್ನೋ ದೃಷ್ಟಿಲಾದ್ರೂ ಅವ್ರಿಗೆ ಇನ್ಸಲ್ಟ್ ಮಾಡಬಾರ್ದು ಅನ್ನೋ ಮ್ಯಾನಸ್ ಇಲ್ದಿರೋ ನೀವು ಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಈ ರೀತಿ ಅನ್ಕಲ್ಚರ್ ಬಿಹೇವ್ ಮಾಡ್ತೀರಾ. ನಿಮ್ಮಂತವ್ರ ಜೊತೆ ಪಾರ್ಟಿ ಮಾಡೋದ್ ಕೂಡ ಮುಟ್ಟಾಳ್ತಾನ ಅಂತ ನಾನು ತಿಳ್ಕೊತೀನಿ. ಬಾಬಾ ಹೋಗೋಣ, ಇದು ನಮ್ಮಂತವ್ರು ಬರೋ ಜಾಗಗಳಲ್ಲ. ಬಾ ಸರ್, ಪ್ಲೀಸ್ ಸರ್, ಎತ್ಕೊಳ್ಳಿ. ನನ್ನ ಮಾತು ಕೇಳಿ ಸರ್. ಸರ್ ಪ್ಲೀಸ್ ಸರ್, ಸರ್ ಸರ್ ನನ್ನ ಮಾತು ಕೇಳಿ.